ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನರಕ ಚತುರ್ದಶಿ. ಇವಾಗ ಇವತ್ತಿನ ದಿವಸ ನರಕ ಚತುರ್ದಶಿ ಪೂಜೆ ಎಲ್ಲ ಆಯ್ತು. ಸೊ ಮುಖ್ಯವಾಗಿ ಎಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡೋದೇನೆ ವಿಶೇಷ ಇವತ್ತಿನ ದಿವಸ. ಕಿಟಕಿಲಿ ಕ್ಯಾಮ್ರಾನ ಇಟ್ಟೆ, ಕಿಟಕಿ ಬೆಳಕು ತುಂಬಾನೇ ಚೆನ್ನಾಗಿ ಲೈಟಿಂಗ್ ಕೊಡುತ್ತೆ. ಈ ತರ ಯಾವಾಗ್ಲೂ ಹೇಳಿದಾಗ ಯಾರೋ ಕಾಮೆಂಟ್ ಅಲ್ಲಿ ಇಲ್ಲ ಇನ್ನೊಂದೆರಡು ಲೈಟ್ ಹಾಕ್ಬೇಕು ಅಂತಂದ್ರೆ ಯಾವಾಗಲೂ ಅಷ್ಟೆಲ್ಲ ಲೈಟ್ ಎಲ್ಲ ಇಟ್ಕೊಂಡು ಬ್ಲಾಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ವ್ಲಾಗ್ಸಲ್ಲಿ ರಿಯಲ್ ಆಗಿ ಹೇಗಿದೆಯೋ ಹಾಗೇನೆ ಬರುತ್ತೆ. ಸೊ ತೀರಾ ಲೈಟು ಸೆಟಪ್ ಎಲ್ಲ ಮಾಡ್ಕೊಂಡು ಮಾಡ್ತಿದ್ರೆ ಅದು ನನಗನ್ಸುತ್ತೆ ವ್ಲಾಗ್ ಅಂತ ಅನ್ಸೋದಿಲ್ಲ. ಸೊ ಎಸ್, ಕೆಲವು ಸತಿ ಮಾಡ್ಬೇಕಾಗತ್ತೆ, ಮಾಡೇ ಮಾಡ್ತೀವಿ. ಹೊರಗಡೆ ಸಾಕಷ್ಟು ಶಬ್ದ ಕೇಳಿಸಿದೆ ಅಂತ ಅನ್ಸುತ್ತೆ. ಸೊ ಎಣ್ಣೆ ನೀರು ಹಾಕೊಳ್ಳೋದೇ ಒಂದು ಇವತ್ತಿನ ದಿವಸ ವಿಶೇಷ. ಅಫ್ಕೋರ್ಸ್ ಪೂಜೆ ಮಾಡೋದು, ಆಮೇಲೆ ಅಡುಗೆ ಮಾಡೋದು, ಹಬ್ಬದ ಸಂಭ್ರಮ, ಸಂಜೆ ದೀಪ ಹಚ್ಚೋದು. ಈಗ ನಾಳೆ ಗ್ರಹಣ ಇರೋದ್ರಿಂದ ಕೆಲವ್ರು ಇವತ್ತು ಸಂಜೆನೆ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಕೆಲವ್ರು ಮಾಡ್ತಾನೂ ಇದ್ದಾರೆ, ನಮ್ಮಲ್ಲೂ ಕೂಡ ಇವತ್ತೇನೆ. ನಾಳೆ ಬೆಳಗ್ಗೆ ಮಾಡೋರು ಮಾಡ್ತಾರೆ, ಬಟ್ ನಾಳೆ ಗ್ರಹಣ ಇರೋದ್ರಿಂದ ಸಾಮಾನ್ಯವಾಗಿ ಗ್ರಹಣ ಆದ್ಮೇಲೆ ಸ್ನಾನ ಮಾಡ್ಬೇಕಾಗತ್ತೆ. ಹಬ್ಬದ ದಿವಸ ಒಂದ್ಸತಿ ಎಣ್ಣೆ ನೀರೆಲ್ಲ ಹಾಕೊಂಡು ಎರ್ಕೊಂಡ್ಮೇಲೆ ಮತ್ತೆ ಹಬ್ಬ ಮಾಡಿಬಿಟ್ಟು ಮತ್ತೆ ಸ್ನಾನ ಮಾಡೋದು ಅಷ್ಟು ಇದಲ್ಲ, ಮಾಡೋದಿಲ್ಲ ಸಾಮಾನ್ಯ. ಸೊ ಹಾಗಾಗಿ ಇವತ್ತೇನೆ ಲಕ್ಷ್ಮೀ ಪೂಜೆ ಅಂತೇಳಿ. ಸೊ ಬೆಳಗ್ಗೆ ನರಕ ಚತುರ್ದಶಿಯಿಂದ ಶುರುವಾಗಿ ಸಂಜೆ ಲಕ್ಷ್ಮೀ ಪೂಜೆಗೆ ಇವತ್ತಿನ ಹಬ್ಬ ಮುಗಿಯುತ್ತೆ. ನಾಳೆ ಗ್ರಹಣ, ಅದ್ರ ಆಚೆ ನಡೆದು ಬರೀ ಪಾಡ್ಯಮಿ. ಸೊ ಅಡುಗೆಗೆ ಒಬ್ಬಟ್ಟು ಇವತ್ತೇ ಒಬ್ಬಟ್ಟು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಒಬ್ಬಟ್ಟು ಮಾಡೋದಕ್ಕೆ ಬೇಳೆನ ನೆನೆಸಿ ಒಂದು 2 ಅವರ್ಸ್ ನೆನೆಸಿಟ್ಟಿದೆ. ಬೆಳಗ್ಗೆ ಎದ್ದು ಸ್ನಾನ ಗಿನಲ್ಲ ಆ ತಕ್ಷಣ ಫಸ್ಟ್ ಕೆಲಸ ಅದು ಮಾಡ್ಕೊಂಡ್ಬಿಟ್ರೆ ನೆನೆಸಿಟ್ಬಿಟ್ರೆ ಹಿಟ್ಟು ಕಲಸಿಡೋದು, ಅಂದರೆ ಕಣಕಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋದು, ಮತ್ತು ಬೇಳೆ ನೆನೆಸಿಡೋದು. ನಾನು ಇಲ್ಲಿ ಸಾಮಾನ್ಯ 2 ಕಪ್ಪಷ್ಟು ತೊಗರಿಬೇಳೆ ಹಾಕಿದ್ರೆ 1/2 ಕಪ್ಪಷ್ಟು ಕಡಲೆಬೇಳೆ ಈ ಇದ್ರಲ್ಲಿ ಹಾಕಿ ನೆನೆಸಿಟ್ಟಿರ್ತೀನಿ. ಆಮೇಲೆ ಕುಕ್ಕರಲ್ಲಿ ಫಸ್ಟ್ 1-2 ವಿಸಲ್ಸ್ ಕಡಲೆಬೇಳೆನ ಬೇಯಿಸ್ಕೊಂಡು ಆಮೇಲೆ ತೊಗರಿಬೇಳೆನ ಹಾಕಿ 1 ಅಥವಾ 2 ವಿಸಲ್ ಕೂಗಿಸ್ಕೊತೀನಿ. ನೆನೆಸಿರೋದ್ರಿಂದ ಚೆನ್ನಾಗಿ ಬೆಂದು ಹೋಗುತ್ತೆ. ಆ ಕಟ್ಟಿನ ಸಾರೆಲ್ಲ ಮಾಡ್ತಾರೆ ಅಂತಂದರೆ ನೀವು ಓಪನ್ ಆಗಿಟ್ಕೊಂಡು ಬೇಯಿಸ್ಕೊಂಡು ಮಾಡ್ಬೋದು. ಕಣಕ ಕೂಡ ಕಲಸಿಟ್ಟೀನಿ, 1/2-3/4 ಕಪ್ಪಷ್ಟು ರವೆಗೆ 1/4 ಕಪ್ಪಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಂಡು ಕಲಸ್ಕೊತೀನಿ. ಈ ರೀತಿಯಾಗಿ ಸಾಫ್ಟಾಗಿ ಕಲಸ್ಕೊಂಡು ಸ್ವಲ್ಪ ಅರಶಿನ ಹಾಕೊಂಡಿರ್ತೀನಿ. ಎಲ್ಲ ಕಲಸ ಆಯ್ತು ಅಂದಮೇಲೆ 1/2 ಸ್ಪೂನ್ ಎಣ್ಣೆ ಹಾಕಿ ಅದನ್ನ ಇದು ಮಾಡಿ ಈ ಥರ ನೆನೆಯಕ್ಕೆ ಬಿಟ್ಬಿಡ್ತೀನಿ. ಆಮೇಲೆ ಇನ್ನೊಂಚೂರು ಎಣ್ಣೆ ಹಾಕೊಳ್ತೀನಿ ಒಬ್ಬಟ್ಟು ಮಾಡೋದಕ್ಕೆ ಮುಂಚೆ. ಈ ಥರ ನೆನೆಯಕ್ಕೆ ಇಡಬೇಕಾದ್ರೆ ತುಂಬ ಎಣ್ಣೆ ಹಾಕೊಳ್ಳೋದಕ್ಕೆ ನಾನು ಹೋಗೋದಿಲ್ಲ, ಸ್ವಲ್ಪ ಕಲಸೆಲ್ಲ ಆಯಿತು ಅಂದಮೇಲೆ ಮಾಡ್ಕೊತೀನಿ. ಸೊ ಪಲ್ಯಗಳು ಮಾಡಬೇಕು, ತರಕಾರಿ ಹೆಚ್ಕೋಬೇಕು, ಆಮೇಲೆ ಇನ್ನೇನು ಸಾರು ಅಂತ ಏನು ಮಾಡಿದ್ರೆ ಸಾರು ಅಂದರೆ ಸ್ವಲ್ಪ ತೋವೆ ಥರ ಮಾಡ್ತೀನಿ, ತುಂಬ ಸಾರು ಖರ್ಚಾಗೋದಿಲ್ಲ. ಆಮೇಲೆ ಇವತ್ತಿನ ದಿವಸ ಇನ್ನೇನು ಮಾಡ್ತಾ ಇದ್ದೀನಿ, ಹಾ ಕಾಯಿ ಸಾಸಿವೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ಪ್ಲ್ಯಾನ್ಸ್ ಇದೆ ಇವತ್ತಿನ ದಿವಸದ ಕಾರ್ಯಕ್ರಮನ ಶುರು ಮಾಡೋಣ ಬನ್ನಿ. ಬೇಳೆನ ಕುಕ್ಕರ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ, ಮೊದಲು ಕಡಲೆಬೇಳೆ ನಂತರ ತೊಗರಿಬೇಳೆನ ಬೇಯಿಸ್ಕೊಂಡಿದ್ದೆ. ಆ ಬೇಳೆನ ಈಗ ನಾನೊಂದು ದಪ್ಪ ತಳದ ಪಾತ್ರೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ತಾಜಾ ತೆಂಗಿನ ತುರಿ, ಹಾಗೆಯೇ ಸಿಹಿಗೆ ಬೇಕಾಗಿರೋಷ್ಟು ಬೆಲ್ಲನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕೈಯಾಡಿಸ್ತಾ ಹೋಗ್ತೀನಿ. ಇಲ್ಲಿ ನಾನು ಸುಮಾರು 1/2 ಕಪ್ಪಷ್ಟು ತೊಗರಿಬೇಳೆಗೆ 1/2 ಕಪ್ಪಷ್ಟು ಕಡಲೆಬೇಳೆನ ಆ ರೇಷ್ಯೋದಲ್ಲಿ ಬಳಸಿರೋದು. ಈಗ ಇದು ಬೆಲ್ಲ ಎಲ್ಲ ಹಾಕಿದ್ಮೇಲೆ ಒಂದೇ ಕೆಲಸ ಉಳಿದಿರೋದು ಏನಂದರೆ ಸತತವಾಗಿ ಬಿಡದ ಹಾಗೆ ಕೈಯಾಡೋದು. ಒಲೆ ಊರಿನ ಸಿಮ್ನಲ್ಲಿ ಅಥವಾ ಮೀಡಿಯಮ್ನಲ್ಲಿ ಇಟ್ಕೋಬೇಕಾಗತ್ತೆ. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಸೀದ್ ಹೋಗ್ಬಿಡುತ್ತೆ, ಹಾಗಾಗಿ ಸಿಮ್ನಲ್ಲಿ ಇಟ್ಕೊಂಡ್ರೇ ಬೆಸ್ಟು. ಈಗೊಂದು 15-20 ನಿಮಿಷ ಆದಮೇಲೆ ಈ ರೀತಿ ಹೂರ್ಣ ತಯಾರಾಗಿರುತ್ತೆ. ಪಾತ್ರೆ ತಳನ ಬಿಟ್ಕೊಂಡು ಕ್ಲೀನಾಗಿ ಬರ್ತಾಯಿದೆ, ಈ ಹದ ಬಂದರೆ ಹೂರ್ಣ ತಯಾರಾಗಿದೆ ಅಂಥೇಳಿ. ಈಗ ಇದನ್ನು ನಾವು ಒಲೆಯನ್ನು ಆಫ್ ಮಾಡಿ ಕೆಳಗಿಟ್ಟು ಆರೋದಕ್ಕೆ ಬಿಡಬೇಕಾಗತ್ತೆ. ನೀವು ಫ್ಯಾನ್ ಕೆಳಗಿಟ್ಟರೆ ಕ್ಲೀನಾಗಿ ಆರೋಗುತ್ತೆ, ಅರ್ಜೆಂಟ್ ಇದ್ದರೆ, ಇಲ್ಲ ಅಂದರೆ ಹಾಗೆ ಬಿಡ್ಬೋದು. ನಂತರ ಗ್ರೈಂಡರಲ್ಲಿ ನಾನು ಇದನ್ನು ರುಬ್ಬೋದಕ್ಕೆ ಹಾಕಿದ್ದೀನಿ. ಎಲ್ಲ ಪದಾರ್ಥಗಳು ನುಣ್ಣಗೆ ಅರ್ದಿದೆ, ಯಾವ ಬೇಳೆನೂ ಉಳಿದಿಲ್ಲ, ತೆಂಗಿನ ತುರಿ ಉಳಿದಿಲ್ಲ ಅಂತ ಆದಮೇಲೆ ನುಣ್ಣಗಾದಮೇಲೆ ಇದನ್ನು ನಾವು ತೆಗೆದು 1 ಪಾತ್ರೆಗೆ ಹಾಕ್ಕೊಂಡ್ರೆ ಹೂರ್ಣ ತಯಾರಾಗುತ್ತೆ. ಇಲ್ಲಿ ಕಡಲೆಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ
ನಮಗೆ ಹೂರ್ಣ ಈಗ ನೀರಾಗಿದೆ ಅಂತ ಕಂಡ್ರೂ ಕೂಡ ಆರದ ಮೇಲೆ ಕರೆಕ್ಟಾಗಿ ಹದಕ್ಕೆ ಬರುತ್ತೆ. ಒಂದೇ ಒಂದೇ ಏನಂದರೆ ನುಣ್ಣಗಾಗಿರ್ಬೇಕಷ್ಟೇ. ಈಗ ಕಣಕ ಕೂಡ ಚೆನ್ನಾಗಿ ನೆಂದು ತಯಾರಾಗಿದೆ. ಕಣಕಕ್ಕೆ ರವೆ ಮತ್ತು ಮೈದಾನ ಸೇರಿಸಿ ಕಲಸಿದ್ದೆ ನಾನು ಅಷ್ಟೇ. ಸ್ವಲ್ಪ ಅರಶಿನ ಹಾಕ್ಕೊಂಡು ಈ ರೀತಿ ಕೈ ಮೇಲೆ ಕಣಕನ ಹರಡಿಕೊಂಡು ಅದ್ರ ಮೇಲೆ ಒಂದು ಹೂರ್ಣದ ಉಂಡೆನ ಇಡ್ಬೋದು. ಇಟ್ಟರೆ ಇಟ್ಬಿಟ್ಟು ಈ ರೀತಿ ಮುಚ್ತಾ ಹೋಗಬೇಕಾಗತ್ತೆ. ನೀವು ಇನ್ನೊಂದು ಗಮನಿಸ್ಬೋದು, ಹೂರ್ಣ ನೋಡಿ ಎಷ್ಟು ಚೆನ್ನಾಗಿ ಹದವಾಗಿ ಬಂದಿದೆ ಅಂಥೇಳಿ. ಉಂಡೆ ಮಾಡಿದ್ರೆ ಕೈಗಂಟ್ತಿಲ್ಲ, ತುಂಬಾ ಹದವಾಗಿತ್ತು, ಒಬ್ಬಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಈ ಸತಿ ಅಂತ ಹೇಳ್ಬೋದು. ಏನಂದರೆ ಒಬ್ಬಟ್ಟೆಲ್ಲ ಮಾಡಬೇಕಾದ್ರೆ ಮಾಡಿ ಮಾಡಿ ಅಭ್ಯಾಸ ಮಾಡ್ಕೋಬೇಕು. ಯಾವತ್ತೋ ಒಂದು ದಿವಸ ಕೆಡ್ತು ಅಂತ ಹೇಳಿ ಮಾಡೋದು ಬಿಟ್ಬಿಟ್ರೆ ಅದನ್ನು ಕಲಿಯೋದಕ್ಕೆ ಅವಕಾಶ ನಾವೇ ಕಳ್ಕೊಂಡಾಗತ್ತೆ ಅಷ್ಟೇ. ಹಬ್ಬದ ದಿವಸ ಈ ಥರ ಎಲ್ಲ ಮಾಡಿದಾಗ ತುಂಬ ಖುಷಿ ಕೊಡುತ್ತೆ. ನಮ್ಮನೇಲಿ ನಾವು ಹಬ್ಬ ಮಾಡೋದು ನಾವೇ ಒಬ್ಬಟ್ಟು ಮಾಡಿದ್ವಿ, ಎಲ್ಲೋ ಅಂಗಡಿಯಿಂದ ತಂದಿಲ್ಲ ಅಂತ ಒಂದು ಇದಿರುತ್ತೆ, ತುಂಬಾ ಖುಷಿ ಇರುತ್ತೆ. ಈಗ ನಾನು ಇದನ್ನು ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ. ಕೈನಲ್ಲೇ ಈ ರೀತಿ ಫಸ್ಟು ಅಗಲ ಮಾಡ್ಕೊಳ್ತೀನಿ, ಆಮೇಲೆ ಲಟ್ಟಣಿಯಲ್ಲಿ ನಿಧಾನಕ್ಕೆ ಲಟ್ಟಿಸ್ಕೊಂಡು, ತುಂಬ ತೀರಾ ತೆಳ್ಳಗೂ ಅಲ್ಲ, ಹಾಗಂತ ತುಂಬ ದಪ್ಪಕ್ಕೂ ಇಡೋಕ್ಕಾಗೋದಿಲ್ಲ. ನಾನು ಇಲ್ಲಿ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಕೈನಲ್ಲಿ ಈ ಥರ ಮೊದಲು ದೊಡ್ಡದಾಗಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಒಳಗಡೆ ಇರೋ ಹೂರ್ಣ ಎಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ. ಈಗ ನೀವು ಲಟ್ಟಣಿಯನ್ನು ಬಳಸ್ಕೊಂಡು ಲಟ್ಟಣಿಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕಾಗತ್ತೆ. ನೀವು ಅದನ್ನು ಹಗುರವಾಗಿ ಲಟ್ಟಿಸ್ತಾ ಹೋದರೆ ದೊಡ್ಡದಾಗತ್ತೆ, ಹಾಗೇ ಸ್ವಲ್ಪ ತೆಳ್ಳಗೂ ಕೂಡ ಆಗುತ್ತೆ. ಆಮೇಲೆ ಕಾವಲಿ ಯಾವಾಗಲೂ ಅಷ್ಟೇ, ದಪ್ಪಕ್ಕಿರೋಂತಹ ಕಾವಲಿನ ಬಳಸಬೇಕು. ಮಾಮೂಲಿ ತೆಳ್ಳಗಿರೋವಂಥದ್ದು ಈ ನಾನ್ ಸ್ಟಿಕ್ ಎಲ್ಲ ಬಳಸಿದ್ರೆ ಒಬ್ಬಟ್ಟು ಸೀದ ಹೋಗ್ಬಿಡುತ್ತೆ ಬೇಗ. ದಪ್ಪಕ್ಕೆ ಇರುವಂಥ ಕಬ್ಬಣದ ಕಾವಲಿನ ಬಳಸಿದ್ರೆ ಮೊದಲೇ ಒಂದು ಸ್ವಲ್ಪ ಸಣ್ಣ ಉರಿನಲ್ಲಿ ಕಾವಲಿನ ಕಾಯಿಸ್ಕೊಂಡು ಇಟ್ಕೋಬೇಕು. ತುಂಬ ಬಿಸಿನೂ ಇರಬಾರ್ದು, ಯಾಕೆಂದರೆ ಒಬ್ಬಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟರೂ ಕೂಡ ಒಮ್ಮೊಮ್ಮೆ ಸೀದ ಹೋಗೋ ಸಾಧ್ಯತೆ ಇರುತ್ತೆ, ಯಾಕಂದರೆ ಒಳಗಡೆ ಹೂರ್ಣದಲ್ಲಿ ಬೆಲ್ಲ ಎಲ್ಲ ಇರುತ್ತಲ್ವ. ಹಾಗಾಗಿ ಕಾವಲಿನ ಸ್ವಲ್ಪ ಬಿಸಿ ಆದ ತಕ್ಷಣ ಒಬ್ಬಟ್ಟು ಏನು ತಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಈಗ ಸಿಮ್ನಲ್ಲಿ ಇಟ್ಕೋಬೇಕು, ಅಬ್ಬಬ್ಬ ಅಂದರೆ ಒಂಚೂರು ಮೀಡಿಯಮಿಗೆ ಮಾಡ್ಕೋಬೋದು ಅಷ್ಟೇ. ಮಾಡಿಕೊಂಡು ಎರಡೂ ಕಡೆ ಹದವಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಬೇಳೆ ಒಬ್ಬಟ್ಟು ತಯಾರಾಗಿದೆ. ಬೇಳೆ ಒಬ್ಬಟ್ಟು ಮಾಡೋದು ತುಂಬಾ ಸುಲಭ, ತುಂಬ ಏನು ಕಷ್ಟ ಆಗೋದಿಲ್ಲ. ಏನಂತಂದರೆ ಬೆಲ್ಲ ಒಂದೊಂದು ಸತಿ ಏನಾಗುತ್ತೆ, ಕೆಲವು ಬೆಲ್ಲಗಳು ಸ್ವಲ್ಪ ಜಾಸ್ತಿ ನೀರು ಬಿಡೋದು ಈ ಥರ ಆಗ್ತಿರುತ್ತೆ. ಹಾಗಾಗಿ ಯಾವಾಗಲೂ ಒಬ್ಬಟ್ಟೆಲ್ಲ ಮಾಡಬೇಕಾದ್ರೆ ನೀವು ಒಂದೇ ಕಡೆಯಿಂದ ಮೊದಲಿಂದನೂ ಬೆಲ್ಲ ತಂದು ಟ್ರೈ ಮಾಡಿ ನೋಡಿರ್ತಿರಲ್ಲ, ಚೆನ್ನಾಗಿ ಬರುತ್ತೆ ಅನ್ನೋ ಗ್ಯಾರಂಟಿ ಇರುತ್ತಲ್ಲ, ಅಂಥ ಕಡೆಯಿಂದ ಬೆಲ್ಲ ತಂದು ಮಾಡಿದ್ರೆ ವಾಸಿ. ಅದು ಬಿಟ್ಟರೆ ಇನ್ನೇನು ಜಾಸ್ತಿ ತಲೆನೋವು ಇರೋದಿಲ್ಲ ಒಬ್ಬಟ್ಟು ಮಾಡೋದ್ರಲ್ಲಿ. ಈಗ ಊಟ ಎಲ್ಲ ಬಡಿಸಾಗಿದೆ, ಕೋಸಂಬರಿಗಳು ಎರಡು ಥರದ್ದು ಪಲ್ಯ, ಬೀನ್ಸಿನ ಪಲ್ಯ, ಕೋಸಿನ ಪಲ್ಯ, ಹಾಗೆ ಕಾಯಿಸ, ಚಿತ್ರಾನ್ನ, ಪಾಯಸ ಎಲ್ಲದು ಕೂಡ ಬಡಿಸಾಗಿದೆ. ಈ ರೀತಿ ಇತ್ತು ನಮ್ಮನೇಲಿ ದೀಪಾವಳಿ ಹಬ್ಬದ ಊಟ. ಸಂಜೆ ಆಗಿದೆ, ಈಗ ದೀಪ ಹಚ್ಚಬೇಕು, ರಂಗೋಲಿ ಹಾಕಬೇಕು. ಈ ಸತಿ ನರಕ ಚತುರ್ದಶಿ ದಿವಸನೇ ಲಕ್ಷ್ಮೀ ಪೂಜೆನೂ ಮಾಡಿರೋದ್ರಿಂದ ಸಂಜೆ ಹೊತ್ತು ರಂಗೋಲಿ ಹಾಕಿ, ಇಲ್ಲಾಂದರೂ ಕೂಡ ನಾನು ರಂಗೋಲಿ ಹಾಕಿ ದೀಪನೆಲ್ಲ ಹಚ್ತೀನಿ ಸಂಜೆ ದಿವಸ, ಸಂಜೆ ಹೊತ್ತು ನವ ದೀಪಾವಳಿ ಟೈಮ್ನಲ್ಲಿ. ಸೊ ಈ ಕೂಡ ಅದನ್ನೇ ಮಾಡ್ತಾ ಇದ್ದೀನಿ. ಒಂದೊಂದು ದಿವಸ ಒಂದೊಂದು ಡಿಸೈನ್ ಮಾಡಿ ಅಲಂಕಾರವಾಗಿ ಮಾಡೋದು. ಕೊನೆಗೆ ರಂಗೋಲಿನ ತೋರಿಸ್ತೀನಿ ಹೇಗೆ ಬಂತು ಅಂಥೇಳಿ. ಈಗ ದೀಪಗಳಿಗೆಲ್ಲ ಇಲ್ಲಿ ಬತ್ತಿ ಹಾಕಿ, ಹೊಸ ಹೊಸ ಈ ಸರಿ ತಂದಿರೋ ದೀಪಗಳಿದು, ಒಂದು ಒನ್ ಡಜನ್ ಎರಡು ಡಜನ್ ಈ ಥರದ್ದು ಹೊಸದಾಗಿ ಆ್ಯಡ್ ಆಗ್ತಿರುತ್ತೆ. ಕೆಲವೊಂದು ಉಳಿಯುತ್ತೆ, ಕೆಲವೊಂದು ಹೊಟ್ಟೋಗುತ್ತೆ. ಸೊ ಈಗ ದೀಪನೆಲ್ಲ ಹಚ್ಚಿಬಿಟ್ಟು ಚೆನ್ನಾಗಿ ರಂಗೋಲಿ ಹತ್ರ ಅಲಂಕಾರವಾಗಿ ಇಡ್ಬೋದು. ಮನೆ ಒಳಗಡೆ ಕೂಡ ಪಾತ್ರೆಯಲ್ಲಿ ನೀರೆಲ್ಲ ಹಾಕಿ ಅದರೊಳಗೆ ಹೂವಿಟ್ಟು ಫ್ಲೋಟಿಂಗ್ ಕ್ಯಾಂಡಲ್ಸ್ ಕೂಡ ಇಡ್ಬೋದು. Thank you.
ವಾಕ್ ಮಾಡಿದೆ. ಇವತ್ತಿನ ದಿವಸ ನರಕ ಚತುರ್ದಶಿ ಮತ್ತೆ ಲಕ್ಷ್ಮೀ ಪೂಜೆ ಎರಡೂ ಇವತ್ತೇ. ನಾಳೆ ಗ್ರಹಣ ಅಲ್ವಾ, ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಕಷ್ಟು ಪಟಾಕಿ ಶಬ್ದ ಕೇಳಿಸ್ತಾ ಇದೆ. ಎರಡು ದಿವಸದ್ದು ಸೇರಿಸಿ ಒಟ್ಟಿಗೆ ಒಂದೇ ದಿವಸ ಪಟಾಕಿನೂ ಹೊಡೆದಿದ್ದಾಯ್ತು, ಹಬ್ಬನೂ ಮಾಡಿದ್ದಾಯ್ತು. ನಾಳೆ ಹೊಡೆಯೋರು ಹೊಡಿತಾರೆ, ಬಟ್ ಸಂಜೆ 1 hour ಗ್ರಹಣ ಇರುತ್ತಲ್ಲ, ಅದಾದ್ಮೇಲೆ ಹೊಡಿಬೋದು ಅನ್ಸುತ್ತೆ, ಗೊತ್ತಿಲ್ಲ. ಸೊ ಬೆಳಗ್ಗಿನ ವ್ಲಾಗ್ ಮಾಡಿದೆ, ಅಡುಗೆ ಅದು ಇದು ಒಂದಾದ್ಮೇಲೆ ಒಂದು ಕೆಲಸ ನಡೀತಾನೆ ಇತ್ತು. ಈ ರೀತಿ ರೆಡಿಯಾಗಿದ್ದೆ ನಾನು. ಸೀರೆ ಎಲ್ಲ ಉಟ್ಕೊಂಡು ನಡೀಲಿಕ್ಕೆ ಹೋಗಲಿಲ್ಲ, ಯಾಕೆಂದ್ರೆ ಹಬ್ಬದ ದಿವಸ ಅಂದರೆ ದೀಪಾವಳಿ ಹಬ್ಬದ ದಿವಸ ಕೆಳಗೆ ಹೋಗಲ್ಲೆಲ್ಲ ಪಟಾಕಿ ಹೊಡಿಬೇಕಾರೆ ಎಲ್ಲರೂ ನಕ್ಷತ್ರ ಕಡ್ಡಿ ಅದು ಇದು ಎಲ್ಲ ಹಿಡ್ಕೊಂಡು ಓಡಾಡ್ತಿರ್ತಾರೆ, ಯಾವುದ್ರಿಂದ ಕಿಡಿ ಹಾರಿ ಸೀರೆಗಳೆಲ್ಲ ಏನಾಗುತ್ತೋ ಅನ್ನೋ ಭಯ ಇರುತ್ತೋ. ಒಂದು ಆಮೇಲೆ ಆರಾಮಾಗಿ ಪಟಾಕಿ ಹೊಡೆಯೋದು ಇದೆಲ್ಲ ಮಜಾ ಮಾಡೋಣ ಅಂತಿರುತ್ತೆ. ಸೀರೆ ಎಲ್ಲ ಉಟ್ಕೊಂಡ್ರೆ ತುಂಬ ಕಾನ್ಷಿಯಸ್ ಆಗಿ ಹಂಗಿರೋಂಗಾಗತ್ತೆ, ಸೀರೆಗೆ ಏನಾರು ಆಗುತ್ತೆ ಅನ್ನೋದೊಂದು. ಸೊ ಹಂಗಾಗಿ ಒಂದು ಸಿಲ್ಕ್ ಕುರ್ತಾ ಹಾಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ, ನಾವು ಕೂಡ ಪಟಾಕಿ ಹಚ್ಚೋದು ಎಲ್ಲ ಮಜಾ ಮಾಡ್ಬೋದು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯಾವುದೇ ಒಂದು ಕಾರಣಕ್ಕೆ ನಿಮಗೆ ವ್ಲಾಗ್ ಇಷ್ಟ ಆದರೂ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ಬರೆದು ತಿಳಿಸಿ. ಚಾನಲ್ಗೆ ಸುಬ್ರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ, ಹೆಚ್ಚಿನ ಜನಕ್ಕೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ಇಷ್ಟ ಹೇಳ್ತಾ ಇನ್ನೊಂದು ಸುಂದರವಾದ ವ್ಲಾಗ್ನಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.